ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ನಾನು ಶಶಿಕುಮಾರ್ 777 ಚಾರ್ಲಿ ಮೋಸ್ಟ್ ಎಕ್ಸ್‌ಪೆಕ್ಟೆಡ್ ಮೂವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ರೀತಿಯ ಭಾಷೆಯನ್ನು ಬರೆಯಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಜೂನ್ 10 ಕ್ಕೆ ರಿಲೀಸ್ ಆಗ್ತಾ ಇದೆ 777 ಚಾರ್ಲಿ ಮೂವಿ ಈಗಾಗಲೇ ಬಹಳಷ್ಟು ಸೆಲೆಬ್ರಿಟಿ ಶೋಸ್ ಗಳನ್ನು ಚಾರ್ಲಿ ಚಿತ್ರತಂಡ ಮಾಡಿದೆ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ವಿಭಿನ್ನವಾದಂತ ಪ್ರಯತ್ನ ಸತತ 3 ವರ್ಷಗಳ ಕಾಲ ಪ್ರಯತ್ನವನ್ನು ಪಟ್ಟು ಕಿರಣ್ ರಾಜ್ ರಕ್ಷಿತ್ ಶೆಟ್ಟಿ ಸೇರಿ ಮಾಡಿದಂತ ಒಂದು ದೊಡ್ಡ ಪ್ರಯತ್ನ ಚಾರ್ಲಿ ಅನ್ನುವಂತ ನಾಯಿಯ ದೊಡ್ಡ ಪಾತ್ರ ಇದೆ ಇದರಲ್ಲಿ ಅದರಲ್ಲೂ ಪ್ರಮುಖವಾಗಿ ಪ್ರಾಣಿ ಪ್ರಿಯರಿಗೆ ತುಂಬಾ ಮುದ ನೀಡುವಂತ ಹಾಗೆ ತುಂಬಾ ಭಾವನಾತ್ಮಕವಾಗಿ ಕಟ್ಟಿ ಹಾಕುವಂತ ಚಿತ್ರ ಅಂತ ಈಗಾಗಲೇ ಹೇಳಿದೆ ದೊಡ್ಡ ದೊಡ್ಡ ಗಣ್ಯರು ಕೂಡ ಈ ಚಿತ್ರವನ್ನ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ರಕ್ಷಿತ್ ಶೆಟ್ಟಿಯವರ ಶ್ರಮಕ್ಕೆ ಖಂಡಿತವಾಗಿಯೂ ಪ್ರತಿಫಲ ಸಿಗುತ್ತೆ ಅವರು ಮಾಡಿದಂತ ಹಾಕಿದಂತ ಶ್ರಮ ಹಾಗೆ ಕಿರಣ್ ರಾಜ್ ಅವರ ನಿರ್ದೇಶನ ಚಾರ್ಲಿಯ ನಟನೆ ಎಲ್ಲದಕ್ಕೂ ಕೂಡ ಇಡೀ ಚಿತ್ರತಂಡದ ಪ್ರಯತ್ನಕ್ಕೆ ಖಂಡಿತವಾಗಿಯೂ ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಈಗಾಗಲೇ 5 ಭಾಷೆಗಳಲ್ಲಿ ಕನ್ನಡದ ಚಿತ್ರ ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆ ಜೂನ್ 10 ಕ್ಕೆ ರಿಲೀಸ್ ಆಗುತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರಬಹುದು ಮತ್ತೆ ನಾಯಕರು ರಾಜಕೀಯ ನಾಯಕರು ಕೂಡ ನೋಡಿದ್ದಾರೆ ಈಗಾಗಲೇ ಕೇಂದ್ರದ ಮಾಜಿ ಸಚಿವೆ ಮನೇಕಾ ಗಾಂಧಿ ಅವರು ಕೂಡ ಈ ಚಿತ್ರದ ಕುರಿತಂತೆ ಬಹಳ ಮೆಚ್ಚುಗೆಯ ಮಾತನಾಡಿದ್ದಾರೆ ಇನ್ನ ಕನ್ನಡದ ಮೋಹಕ ತಾರೆ ಅಂತಾನೆ ಖ್ಯಾತಿ ಹೊಂದಿರತಕ್ಕಂತ ರಮ್ಯ ಅವರು ಕೂಡ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಚಿತ್ರವನ್ನ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ನಲ್ಲಿ ನೋಡಿದ್ರು ಚಿತ್ರವನ್ನ ಹಾಡಿ ಹೊಗಳಿದ್ದಾರೆ ಹಾಗೆ ತಮ್ಮ ಟ್ವಿಟರ್ ಖಾತೆಯಲ್ಲೂ ಕೂಡ ಚಿತ್ರದ ಬಗ್ಗೆ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ ರಮ್ಯಾಗೂ ಹಾಗೂ ಈ ಪ್ರಾಣಿಗೂ ಪ್ರಾಣಿ ಪ್ರೀತಿಗೂ ತುಂಬಾ ನಂಟು ಈ ಹಿಂದೆಯೂ ಕೂಡ ಬಹಳಷ್ಟು ಸರಿ ರಮ್ಯಾ ನಟಿ ರಮ್ಯಾ ಅವರು ತಮ್ಮ ಪ್ರಾಣಿ ಪ್ರೀತಿಯನ್ನ ಸಾಬೀತು ಮಾಡಿದ್ದಾರೆ ಈ ಹಿಂದೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಒಂದು ನಾಯಿ ಬೀದಿ ನಾಯಿ ಅದನ್ನ ಒಬ್ಬ ಉದ್ಯಮಿಯ ಮೊಮ್ಮಗ ಕಾರು ಹತ್ತಿಸಿ ವಿಕೃತಿಯನ್ನ ಮೆರೆದಿದ್ದ ಅದು ನರಳಿನಳ್ಳಿ ತೀರ್ಕೊಂಡಿತ್ತು ನಾಯಿ ಆ ಸಂದರ್ಭದಲ್ಲಿ ರಮ್ಯಾ ಅವರು ಮುಂದೆ ನಿಂತು ಹೋರಾಟವನ್ನು ನಡೆಸಿದರು ಆತನ ವಿರುದ್ಧ ಕೇಸ್ ಅನ್ನು ರಿಜಿಸ್ಟರ್ ಮಾಡಿಸಿದರು ಈ ಒಂದು ಹೋರಾಟದಲ್ಲಿ ರಮ್ಯಾ ಅವರು ಮುಂಚೂಣಿಯಲ್ಲಿದ್ದರು ಇದೀಗ ರಕ್ಷಿತ್ ಶೆಟ್ಟಿ ಇವರ ಈ 777 ಚಾರ್ಲಿ ಮೂವಿ ನೋಡಿದ ಬಳಿಕ ತುಂಬಾ ಎಮೋಷನಲ್ ಆಗಿ ಟ್ವಿಟರ್ ನಲ್ಲಿ ಕೂಡ ಇದನ್ನೇ ಬರೆದುಕೊಂಡಿದ್ದಾರೆ ಏನು ಬರೆದುಕೊಂಡಿದ್ದಾರೆ ಹಾಗಾದ್ರೆ ರಮ್ಯಾ ಅವರು ಬರೆದುಕೊಂಡಿರತಕ್ಕಂತದ್ದು ಚಾರ್ಲಿ 777 ಇಸ್ ಎ ಎಮೋಷನಲ್ ಫಿಲ್ಮ್ ದಟ್ ಟೀಚಸ್ ಅಸ್ ಹ್ಯೂಮನ್ಸ್ ಸೋ ಕಾಟ್ ಅಪ್ ಇನ್ ಅವರ್ ಗ್ರ್ಯಾಂಡ್ ಪೊಸಿಷನ್ ಇನ್ ಎ ಚೈನ್ ಆಫ್ ಬೀಯಿಂಗ್ ದ ಇಂಪಾರ್ಟೆನ್ಸ್ ಆಫ್ ಲವ್ ಅಂಡ್ ಜಾರ್ಡ್ ವಿವರ್ ವಿ ನೀಡ್ ಟು ಎಂಬ್ರೇಸ್ ಥ್ಯಾಂಕ್ ಯು ರಕ್ಷಿತ್ ಶೆಟ್ಟಿ ಕಿರಣ್ ರಾಜ್ ಫಾರ್ ದಿಸ್ ವಾರ್ಮ್ ಹಾರ್ಟೆಡ್ ಟಿಯರ್ ಜರ್ಕರ್ ಅಂತ ಅಂದರೆ ತುಂಬ ಎಮೋಷನಲ್ ಆಗಿದೆ ಪಿಕ್ಚರು ಮನುಷ್ಯನಿಗೆ ಪ್ರೀತಿ ಅಂದ್ರೇನು ಈ ಜೀವನ ಪ್ರೀತಿ ಅಂದ್ರೇನು ಜೀವನವನ್ನು ಯಾವ ರೀತಿಯಲ್ಲಾಗಿ ನೋಡಬಹುದು ಎಲ್ಲವನ್ನು ಕೂಡ ಕಟ್ಕೊಟ್ಟಿದೆ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಈ ರೀತಿಯ ಒಂದು ಚಿತ್ರವನ್ನು ನೀಡಿದ್ದಕ್ಕಾಗಿ ರಕ್ಷಿತ್ ಶೆಟ್ಟಿ ಹಾಗೂ ಕಿರಣ್ ರಾಜ್ ಅವರಿಗೆ ಧನ್ಯವಾದಗಳು ಅಂತಲೂ ಕೂಡ ಬರೆದುಕೊಂಡಿದ್ದಾರೆ ಟ್ವಿಟರ್ನಲ್ಲಿ ತುಂಬ ಎಮೋಷನಲ್ ಆಗಿದೆ ಪಿಕ್ಚರು ಹಾಗೆ ತುಂಬ ಪ್ರಾಣಿ ಪ್ರಿಯರಿಗಂತೂ ತುಂಬ ಖುಷಿ ಕೊಡುತ್ತೆ ಒಳ್ಳೆಯ ಮೂವಿ ಮನುಷ್ಯತ್ವ ಪ್ರಾಣಿಯ ಮೇಲೆ ಇರತಕ್ಕಂಥ ಪ್ರೀತಿ ಹೇಗೆ ಪ್ರಾಣಿಯನ್ನು ದ್ವೇಷಿಸುವವರಿಗೂ ಕೂಡ ಯಾವ ರೀತಿಯಾಗಿ ಮೆಸೇಜ್ ಇದೆ ಅನ್ನುವಂಥದ್ದು ಕೂಡ ಚಿತ್ರದಲ್ಲಿದೆ ಅನ್ನುವಂಥ ಏನು ಮಾತುಗಳನ್ನ ಆಡಿದ್ದಾರೆ ಖಂಡಿತ ಇದೊಂದು ದೊಡ್ಡ ಭಾಷೆಯನ್ನು ಕನ್ನಡ ಚಿತ್ರರಂಗದಲ್ಲಿ ಬರೆಯುತ್ತೆ ವಿಭಿನ್ನವಾದಂತಹ ಚಿತ್ರ ಈ ರೀತಿಯ ಒಂದು ಯತ್ನ ಮಾಡೋದೇ ದೊಡ್ಡ ಸಾಹಸ ಒಂದು ನಾಯಿಯನ್ನು ಕಥಾವಸ್ತುವನ್ನಾಗಿ ಇಟ್ಕೊಂಡು ಪ್ರಮುಖ ಪಾತ್ರವನ್ನಾಗಿ ಇಟ್ಕೊಂಡು ಅದರ ಸುತ್ತ ಒಂದು ಕಥೆಯನ್ನು ಮಾಡಿ ಅದನ್ನು ಜನರ ಮುಂದೆ ತರೋದಿದೆಯಲ್ಲ ದೊಡ್ಡ ಸಾಹಸ ಈ ಸಾಹಸಕ್ಕೆ ಕಿರಣ್ ರಾಜ್ ರಕ್ಷಿತ್ ಶೆಟ್ಟಿ ಸಂಗೀತ ಶೃಂಗೇರಿ ಹಾಗೆ ಅವರ ಒಂದು ದೊಡ್ಡ ತಂಡ ಕೈ ಹಾಕಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹಾಗೆ ಮೋಹಕ ತಾರೆ ರಮ್ಯಾವರು ಕೂಡ ದೊಡ್ಡ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳೋಣ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ ಆಗಿ ನೋಡ್ತಾ ಇದ್ದೀವಿ ಕರ್ನಾಟಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್